ರಾಜ್ಯದಲ್ಲಿ ಕಲ್ಲಿದ್ದಲಿನ ಸರಬರಾಜಿನ ಕೊರತೆ ಇದೆ ಎನ್ನುವಂತಹ ಊಹಾಪೂಹದ ಮಾತುಗಳನ್ನು ಕಾಂಗ್ರೆಸ್ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇದೆ ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗ್ ಆಗುತ್ತೆ ಕತ್ತಲೆ ಆಗತ್ತೆ ಎನ್ನುವಂಥ ಸಂಗತಿಗಳನ್ನು ಸುಳ್ಳು ಸುದ್ದಿಗಳನ್ನು ಇವತ್ತು ಹರಡಿಸುವಂಥ ಪ್ರಯತ್ನವನ್ನು ಬೇರೆ ಬೇರೆ ದಿಕ್ಕಿನಿಂದ ಇವತ್ತು ತುಂಬ ಜನ ಮಾತಾಡ್ತಾ ಇದ್ದಾರೆ ನಾನು ಅತ್ಯಂತ ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಲೋಡ್ ಶೆಡ್ಡಿಂಗಿನ ಪ್ರಸ್ತಾವನೆ ನಮ್ಮ ಕಣ್ ಮುಂದೆ ಇಲ್ಲ ಕಲ್ಲಿದ್ದಲಿನ ಸರಬರಾಜಿನ ಕೊರತೆ ಕರ್ನಾಟಕಕ್ಕಿದೆ ಎನ್ನುವಂಥದ್ದು ಕೇವಲ ಕಲ್ಪೋತಿತವಾದಂಥ ಸುದ್ದಿ ನಮ್ಮ ರಾಜ್ಯಕ್ಕೆ ಈಗಾಗಲೇ ಕಲ್ಲಿದ್ದಲಿನ ಸರಬರಾಜಿನಲ್ಲಿ ಯಾವುದೇ ರೀತಿಯಾದಂಥ ಕೊರತೆಗಳು ಆಗಿಲ್ಲ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಎರಡು ತಿಂಗಳಿನಿಂದ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳ ಅವಧಿನಲ್ಲಿ ನಮ್ಮ ರಾಜ್ಯದ ವಿದ್ಯುತ್ತಿನ ಬೇಡಿಕೆಗಳು ಏನಿದೆ ಎನ್ನುವಂಥದ್ದನ್ನು ಅನುಭವವನ್ನು ಕಣ್ಮುಂದೆ ಇಟ್ಟುಕೊಂಡು ಅದನ್ನು ನಿಭಾಯಿಸುವಂಥ ಎಲ್ಲ ಪ್ರಯತ್ನವನ್ನು ಎಲ್ಲ ಅಧಿಕಾರಿಗಳ ಸಹಕಾರದ ಮುಖಾಂತರ ನಾವು ಮಾಡ್ತೇನೆ ಬಂದಿದ್ದೇವೆ ಎರಡು ಅಂಶಗಳನ್ನು ನಾನು ಇನ್ನು ಮುಂದೆ ಮಾಡಿಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಹದಿನಾಲ್ಕು ಸಾವಿರದ ಎಂಟುನೂರು ಮೆಗಾವ್ಯಾಟ್ ನಮ್ಮದು ಪೀಕ್ ಲೋಡ್ ಅವತ್ತು ನಮ್ಮ ರಾಜ್ಯದಲ್ಲಿ ಕಂಡು ಬಂದಿತ್ತು ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದರೆ ಹದಿನಾಲ್ಕು ಸಾವಿರದ ಎಂಟುನೂರು ಮೆಗಾವಾಟ್ ಬಂದಾಗಲೂ ಕೂಡ ನಾವು ಲೋಡ್ ಶೆಡ್ಡಿಂಗನ್ನು ಮಾಡಿರಲಿಲ್ಲ ಅಂದರೆ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಯನ್ನು ನಾವು ಚೆನ್ನಾಗಿ ಮಾಡಿದ್ವಿ ನಮಗೆ ಇವತ್ತು ಲೋಡು ಗೊತ್ತಾಗಿರುವಂಥದ್ದು ಹತ್ತು ಸಾವಿರದ ಎಂಟುನೂರು ಲೋಡನ್ನ ಮಾತ್ರ ಬಂದಿದೆ ಹತ್ತು ಸಾವಿರದ ನಾನ್ನೂರು ಮೆಗಾವಾಟ್ ಲೋಡಿನ ಮಾತ್ರ ಬಂದಿದೆ ಸುದೈವಶಾತ್ ಇಡೀ ರಾಜ್ಯದಲ್ಲಿ ನಿರಂತರವಾಗಿ ಆಗ್ತಾ ಇರುವಂಥ ಮಳೆಯ ಕಾರಣಕ್ಕೆ ನಮಗೆ ಐ ಪಿ ಸೆಟ್ಟಿನ ಲೋಡಿನ ಒತ್ತಡ ಇವತ್ತು ಕಡಿಮೆ ಆಗ್ತಾ ಬಂದಿದೆ ಈ ಕಾರಣಕ್ಕೆ ನಮ್ಮ ಬೇಡಿಕೆಯೂ ಕೂಡ ಕಡಿಮೆ ಆಗಿದೆ ಹದಿನಾಲ್ಕು ಸಾವಿರ ಮೆಗಾವಾಟ್ ಸರಾಸರಿ ಏನು ಬರ್ತಾ ಇತ್ತು ಅದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರಕ್ಕೆ ಇವತ್ತು ಇಳಿತಾ ಬಂದಿದೆ ಇವತ್ತು ಬೆಳಿಗ್ಗೆಗೆ ಹತ್ತು ಸಾವಿರದ ನಾನ್ನೂರು ಮೆಗಾವಾಟನ್ನು ನಾವು ತಲುಪಿದ್ದೇವೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ರಾಯಚೂರು ಮತ್ತು ಬಳ್ಳಾರಿಯ ಕೆಲವು ಯೂನಿಟ್ಗಳನ್ನು ಬಂದ್ ಮಾಡಲಾಗಿದೆ ಕಲ್ಲಿದ್ದಲಿನ ಕೊರತೆಯಿಂದ ಬಂದ್ ಮಾಡಿದೆ ಎನ್ನುವಂಥ ಸುಳ್ಳು ಸುದ್ದಿಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಇವತ್ತು ಇದೆ ಬೇಡಿಕೆ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಆ ಎರಡು ಮೂರು ಯೂನಿಟ್ಗಳನ್ನು ನಾವು ಸ್ಥಗಿತಗೊಳಿಸಿದ್ವಿ ವಿನಃ ಕಲ್ಲಿದ್ದಲಿನ ಕೊರತೆ ಇದೆ ಎನ್ನುವ ಕಾರಣಕ್ಕೋಸ್ಕರ ಅಲ್ಲವೇ ಅಲ್ಲ ಮತ್ತು ನಾವು ಮಾರ್ಚ್ ಏಪ್ರಿಲ್ ಮೇ ತಿಂಗಳ ಒತ್ತಡಗಳು ಏನಾಗಬಹುದು ಅನ್ನುವಂಥ ನಾಲ್ಕೈದು ವರ್ಷಗಳ ಅನುಭವವನ್ನು ತೆಗೆದುಕೊಂಡು ನಾವು ಆರು ತಿಂಗಳ ಮುಂಚೆ ಇದರ ತಯಾರಿಗಳನ್ನು ಪ್ರಾರಂಭ ಮಾಡಿದ್ವಿ ಬೇಸಿಗೆ ಕಾಲದಲ್ಲಿ ಈ ವರ್ಷ ಕರ್ನಾಟಕದಲ್ಲಿ ವಿದ್ಯುತ್ತಿನ ಸರಬರಾಜಿನ ಗುಣಮಟ್ಟ ವ್ಯತ್ಯಾಸ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಿಂದ ನಾವು ಆರು ತಿಂಗಳ ಎಲ್ಲ ರೀತಿಯಾದ ಎಚ್ಚರಿಕೆಗಳನ್ನು ತೆಗೆದುಕೊಂಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾದಂಥ ಮಾರ್ಗದರ್ಶನವನ್ನು ಈ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಮಾಡ್ತಾನೆ ಬಂದಿದ್ದಾರೆ ಮಾರ್ಚ್ ತಿಂಗಳ ಅವಧಿನಲ್ಲಿ ಕಳೆದ ಬಾರಿ ಮಾರ್ಚ್ ತಿಂಗಳ ಅವಧಿನಲ್ಲಿ ನಮಗೆ ಪ್ರತಿದಿನ ಹತ್ತು ಪಾಯಿಂಟ್ ಆರು ರೇಖೆಗಳು ಕರ್ನಾಟಕಕ್ಕೆ ಕಲ್ಲಿದ್ದಲು ಸರಬರಾಜು ಆಗ್ತಾಯಿತ್ತು ಇಡೀ ಮಾರ್ಚ್ ತಿಂಗಳಲ್ಲಿ ಆದರೆ ಏಪ್ರಿಲ್ ತಿಂಗಳ ಇವತ್ತಿನ ತನಕ ನಮಗೆ ಹದಿನೋ ಹನ್ನೊಂದು ಪಾಯಿಂಟ್ ಆರು ಮೆಗಾ ಆರು ರೇಖೆಗಳು ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಎರಡು ರೇಖೆಗಳು ಇವತ್ತು ಜಾಸ್ತಿ ಆಗಿದೆ ಈ ಹದಿನೈದು ದಿನದ ಅವಧಿನಲ್ಲಿ ನಮ್ಮ ಹತ್ರ ಹದಿನೈದು ರೇಖೆಯ ತನಕ ನಾವು ತಲುಪಿದ್ದೇವೆ ಕಲ್ಲಿದ್ದಲಿನ ಸರಬರಾಜು ನಮಗೆ ಮೂರು ದಿನಕ್ಕಾಗುವಷ್ಟು ಕಲಬ ಕಲ್ಲಿದ್ದಿಲ್ಲನ ಸರಬರಾಜಿನ ಸಂಗ್ರಹ ನಮ್ಮ ಹತ್ರ ಇದೆ ಈಗ ನಮ್ಮ ಹತ್ರ ಒಂದು ಲಕ್ಷದ ಎಂಬತ್ತ ಏಳು ಸಾವಿರ ಮೆಟ್ರಿಕ್ ಟನ್ ನಮ್ಮ ಹತ್ರ ಸಂಗ್ರಹ ಇದೆ ಬೇಡಿಕೆಗಳು ಕರ್ನಾಟಕದಲ್ಲಿ ವಿದ್ಯುತ್ತಿನ ಬೇಡಿಕೆ ಜಾಸ್ತಿ ಆದರೆ ಇದನ್ನು ಮತ್ತೆ ಪ್ರಾರಂಭ ಸ್ಥಗಿತಗೊಳಿಸಿರುವಂಥ ಯೂನಿಟ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದೆ ಕರ್ನಾಟಕದಲ್ಲಿ ರಿನ್ಯೂವಲ್ ಎನರ್ಜಿ ಸೋಲಾರು ಮತ್ತು ವಿಂಡೋ ಇದೆಲ್ಲದೂ ಕೂಡ ಹೆಚ್ಚು ಉತ್ಪಾದನೆ ಆಗ್ತಾ ಇರೋ ಕಾರಣಕ್ಕೆ ನಮಗೆಲ್ಲೂ ಕೂಡ ಲೋಡ್ ಶೆಡ್ಡಿಂಗಿನ ಪ್ರಮೇಹ ಇವತ್ತು ಉದ್ಭವ ಆಗಿಲ್ಲ ಸರಬರಾಜಿನ ವ್ಯವಸ್ಥೆಯಲ್ಲಿ ಕೆಲವು ಅಡಚಣೆಗಳಾಗಿರ್ಬೋದು ನಾನು ಅದನ್ನು ಅಲ್ಲಗಳೆಯೋದಿಲ್ಲ ಅಡಚಣೆ ಆಗಿದ್ದಾಗ ತಾತ್ಕಾಲಿಕವಾಗಿ ಕೆಲವು ಕಡೆಗಳಲ್ಲಿ ವ್ಯತ್ಯಾಸಗಳಾಗಿರ್ಬೋದು ಆ ಅಡಚಣೆಗಳನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಅಧಿಕಾರಿಗಳ ಸಭೆಯಲ್ಲಿ ನಾನು ಇವತ್ತು ಮಾತಾಡಿದ್ದೇನೆ ನನ್ನನ್ನು ಕೂಡ ಬೇರೆ ಬೇರೆ ಮೀಟಿಂಗ್ಗಳಾದಾಗ ನಡೆಸಿದ್ದೇನೆ ಇವತ್ತು ಕೂಡ ಮುಂದಿನ ದಿನಗಳಲ್ಲಿ ಮುಂದೇನ ಏನು ಎದುರಿಸಬೇಕಾದಂಥ ಎಲ್ಲ ಸವಾಲುಗಳೇನಾಗಬೇಕು ಅನ್ನೋ ಕುರಿತಂತೆ ಯೋಚನೆಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಅನಗತ್ಯವಾಗಿ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ಸಿನ ಅಧ್ಯಕ್ಷರು ಉಳಿದಂಥವ್ರು ಟ್ವೀಟ್ಗಳನ್ನ ನಾನು ಗಮನಿಸಿದ್ದೇನೆ ಕತ್ತಲೆಯ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೇವೆ ಈ ರೀತಿಯಾದಂಥ ಊಹಾಪೋಗಳನ್ನು ಉದ್ಭವ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ನವ ಕರ್ನಾಟಕದ ಕನಸನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥವ್ರು ನಾವು ಎಲ್ಲ ರೀತಿಯಾದಂಥ ಎಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದೇವೆ ಯಾವುದೇ ರೀತಿಯಾದಂಥ ಕೊರತೆ ಆಗದಂಥ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಒಂದೇ ಲೋಡ್ ಶೆಡ್ಡಿಂಗ್ ಲೋಡ್ ಶೆಡ್ಡಿಂಗಿನ ಪ್ರಮೇಹೇ ಕರ್ನಾಟಕದಲ್ಲಿ ಇಲ್ಲಿಯ ತನಕ ಉದ್ಭವ ಆಗಿಲ್ಲ ನಮ್ಮ ಈಗ ಬೇಡಿಕೆಗೆ ಅನುಗುಣವಾಗಿ ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಅಲ್ಲ ನಮ್ಮ ಈಗ ನಮ್ಮ ಈಗ ಐ ಪಿ ಸೆಟ್ಗೆ ಏಳು ಗಂಟೆಗಳ ಕಾಲ ವಿದ್ಯುತ್ ಕೊಡಬೇಕು ಅಂತ ನಮ್ಮ ಹತ್ರ ಇದೆ ಕೆಲವು ಕಡೆಗಳಲ್ಲಿ ಸರಬರಾಜಿನ ಅಡಚಣೆಯ ಕಾರಣಕ್ಕೆ ಕಡಿಮೆ ಆಗಿದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಕೆಲವು ಕಡೆಗಳಲ್ಲಿ ಆರು ಗಂಟೆ ಕೊಟ್ಟಿದ್ದೇವೆ ಕೆಲವು ಕಡೆ ಐದು ಗಂಟೆಗೆ ಕೊಟ್ಟಿದೆ ಕೆಲವಿಗೆ ನಾಲ್ಕು ಗಂಟೆ ಹಗಲತ್ತು ಕೊಟ್ಟಿದ್ದೇವೆ ರಾತ್ರಿ ಹೊತ್ತು ಮೂರು ಗಂಟೆಗೆ ಕೊಟ್ಟಿದೆ ಲೋಡ್ ಶೆಡ್ಡಿಂಗ್ ಅಂತ ಅರ್ಥ ಅಲ್ಲ ಸರಬರಾಜನಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳನ್ನು ಮೇಂಟೈನ್ ಮಾಡುವಂಥ ಪ್ರಯತ್ನಗಳು ನಡೆದಿದೆ ಮತ್ತು ನಾನು ಇವತ್ತು ಹೇಳ್ತೇನೆ ಇವತ್ತಿನ ಇವತ್ತಿನ ಅಂಕಿಅಂಶಗಳ ಪ್ರಕಾರ ನಮ್ಮ ಹತ್ರ ಹತ್ತು ಸಾವಿರ ನಾನ್ನೂರು ಮೆಗಾವಾಟ್ ಇವತ್ತು ನಮಗೆ ಕರ್ನಾಟಕದಲ್ಲಿ ಸಿಕ್ಕಿರುವಂಥದ್ದು ಸೊ ಇದನ್ನು ಬೇಡಿಕೆ ಬಂದಿರೋದು ಈ ಬೇಡಿಕೆ ಇನ್ನೂ ಹನ್ನೆರಡು ಸಾವಿರಕ್ಕೆ ತಲುಪಿದ್ರು ಕೂಡ ಮಾಡ್ತೇವೆ ಹದಿನಾಲ್ಕು ಸಾವಿರ ತಲುಪಿದಾಗ್ಲೂ ಕೂಡ ನಾವೆಲ್ಲೂ ಕೂಡ ವ್ಯತ್ಯಾಸ ಮಾಡಿಲ್ಲ ಹದಿನಾಲ್ಕೂವರೆ ಸಾವಿರ ಮೆಗಾವಾಟ್ ಬೇಡಿಕೆ ಬಂದರೂ ಕೂಡ ನಾವು ಅದನ್ನು ನಿಭಾಯಿಸುವಷ್ಟು ನಿರ್ವಹಣೆಯನ್ನು ನಮ್ಮ ಇಲಾಖೆಯ ಮುಖಾಂತರ ನಾವು ಮಾಡ್ತೇವೆ ಮತ್ತು ನಾನು ಕಾಂಗ್ರೆಸ್ ಮುಖಂಡರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರ ತನಕ ನಮ್ಮ ರಾಜ್ಯಕ್ಕೆ ಏಳ್ನೂರ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಕಲ್ಲಿದ್ದಲನ್ನು ಯು ಪಿ ಎ ಸರ್ಕಾರ ನಮಗೆ ಕೊಟ್ಟಿತ್ತು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನೈದರ ತನಕದ ಹತ್ತು ವರ್ಷದ ಅವಧಿಯಲ್ಲಿ ಏಳ್ನೂರ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ನ ಕೊಟ್ಟಿದ್ದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಎಂಟು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕಕ್ಕೆ ನಮಗೆ ಕೊಟ್ಟಿರುವಂಥದ್ದು ಏಳ್ನೂರ ತೊಂಬತ್ತ ಎರಡು ಲಕ್ಷ ಮೆಟ್ರಿಕ್ ಟನ್ನನ್ನು ಕೇವಲ ಎಂಟು ವರ್ಷಗಳಲ್ಲಿ ಕೊಟ್ಟಿದೆ ಹಾಗಾಗಿ ಯು ಪಿ ಎ ಸರ್ಕಾರದ ಅವಧಿಗಿಂತ ಹೆಚ್ಚು ಕಲ್ಲಿದ್ದಲನ್ನು ನಮ್ಮ ಸರ್ಕಾರಕ್ಕೆ ಇವತ್ತು ಕೊಡ್ತಾ ಇದೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ನಿಕಟವಾದಂಥ ಸಂಪರ್ಕದಲ್ಲಿದ್ದಾರೆ ಅವರು ಕೂಡ ಗಮನಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೊರತೆ ಆಗದಂತೆ ಎಚ್ಚರಿಕೆಗಳು ನಾವು ತೆಗೆದುಕೊಂಡಿದ್ದೆ ಅಲ್ಲ ನಾನಂದ್ರೆ ಹೇಳ್ತಿದ್ದಿಲ್ಲ ಈಗ ಎಲ್ಲಾದರೂ ಕಡಿಮೆ ಆಗಿದ್ದರೆ ಸಮಸ್ಯೆ ಈಗ ಎಷ್ಟು ಬೇಡಿಕೆ ಆಗಿದೆ ಅನ್ನೋದು ನಾನು ಹೇಳ್ತಾ ಇದ್ದಲ್ಲ ದಾಖಲೆಗಳು ಹೇಳ್ತಾ ಇರೋದು ಈ ಕಾರಣಕ್ಕೆ ಮಾಡಿದೆ ನಾ ಕಲ್ಪನೆಗಳನ್ನು ಯಾಕೆ ಮಾಡ್ಕೊಳಕ್ಕೆ ಹೋಗ್ತೀರಿ ಊಹಾಪುಗಳನ್ನು ಯಾಕೆ ಮಾಡ್ತಿದ್ರಿ ಈಗೆಲ್ಲ ಅಡಚಣೆಗಳಲ್ಲಿ ವ್ಯತ್ಯಾಸ ಆಗಿದೆ ನಾನೇ ಒಪ್ಕೊಂಡಿದ್ದೀನಿ ಅಡಚಣೆಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಂತ ಹಾಗಂತ ಲೋಡ್ ಶೆಡ್ಡಿಂಗ್ ಎಲ್ಲೂ ಮಾಡಿಲ್ಲ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ಹದಿನಾಲ್ಕು ಸಾವಿರದ ಎಂಟುನೂರು ಮೆಗಾವಾಟ್ ತಲುಪಿದಾಗ್ಲೂ ಕೂಡ ನಾವು ಲೋಡ್ ಶೆಡ್ಡಿಂಗ್ ಮಾಡಿಲ್ಲ ನಿರ್ವಹಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಮತ್ತು ಇದ್ರ ತಯಾರಿಯನ್ನು ನಾಲ್ಕೈದು ತಿಂಗಳು ಮುಂಚೆನೇ ಮಾಡ್ಕೊಂಡಿದ್ವಿ ನಾವು ಈಗ ಇನ್ನೂ ಒಂದೂವರೆ ತಿಂಗಳು ನಮ್ಮ ಹತ್ರ ಇದೆ ಬೇಸಿಗೆ ಕಾಲ ಇದು ನಿರ್ವಹಣೆ ಮಾಡಲಿಕ್ಕೆ ನೀವು ಕೂಡ ನಿರಂತರವಾದಂಥ ಸಂಪರ್ಕದಲ್ಲಿ ನಾವು ಇದಾವೆ ಈಗ ನಮ್ಮ ಹತ್ರ ಮೂರ್ ದಿನಕ್ಕಾಗುವಷ್ಟು ಕಲ್ಲಿದ್ದಲಿನ ಸ್ಟಾಕ್ ನಮ್ಮ ಹತ್ರ ಇದೆ ಮೂರು ದಿನಕ್ಕಾಗುವಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ ಮತ್ತು ಪ್ರತಿ ದಿನ ಹದೂರು ಪಾಯಿಂಟ್ ಐದು ರೇಖೆಗಳ ನಮ್ಮ ಹತ್ರ ಬರ್ತಾ ಹದಿಮೂರಿಂದ ಹದಿನೈದು ರೇಖೆಗಳು ಪ್ರತಿನಿತ್ಯ ಬರ್ತಾ ಇದೆ ಸೊ ಹಾಗಾಗಿ ನಮಗೆ ಸರಬರಾಜಿನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಆಗೋದಿಲ್ಲ ಸರಿ ಹುಬ್ಬಳ್ಳಿ ಗಲಾಟೆಗೆ ಮುಗಿತಾ ಕಲ್ಲಿದ್ದಲು ಮುಗಿತಾ ಇನ್ನೇನಾದ್ರೆ ಕ್ಲಿಯರ್ ಮಾಡ್ಬಿಡ್ತೀನಿ ಯಾಕೆಂದ್ರೆ ಸುಮ್ಮನೆ ಕಾಂಗ್ರೆಸ್ ಟ್ವೀಟ್ ಮಾಡುವಂಥದ್ದು ಮತ್ತೆ ಕಾಂಗ್ರೆಸ್ ಜನರ ದಿಕ್ಕು ತಪ್ಪಿಸಲಿಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಳೋದು ಸುಳ್ಳು ಸುದ್ದಿಗಳನ್ನು ನಡೆಸೋದು ಮತ್ತು ಡಿ ಕೆ ಶಿವಕುಮಾರ್ ಸ್ವತಃ ಈ ಇಲಾಖೆಯನ್ನು ನಿರ್ವಹಣೆ ಮಾಡಿದವರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇದರ ಮಾಹಿತಿಗಳನ್ನು ತೆಗೆದುಕೊಳ್ಬೇಕಿತ್ತು ಮಾಹಿತಿಗು ತೆಗೆದುಕೊಳ್ಳದಲ್ಲಿ ಇದನ್ನು ಮಾತಾಡಿದರೆ ಅವ್ರ ಇಲಾಖೆಯನ್ನು ಯಾವ ರೀತಿ ನಡೆಸಿದ್ರು ಅಂತ ನನಗೆ ಅನುಮಾನ ಆಗುತ್ತೆ ಮತ್ತು ಇಷ್ಟು ದಾಖಲೆ ಸಮೇತ ನಾನು ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಅದನ್ನು ಗಡಿ ಅವ್ರು ಗಡಿಬಿಡಿ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಾಗ್ತಿಲ್ಲ ಮತ್ತೆ ನಾನು ಹೇಳ್ತಿದ್ದೀನಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ನಮ್ಮ ಎಲ್ಲ ಹಂತದಗಳು ಕೂಡ ನಿರ್ದೇಶನವನ್ನು ಕೊಡ್ತಾ ಇದ್ದಾರೆ ನಾವು ಬೇಸಿಗೆ ಮೇ ಮೂವತ್ತನೇ ತಾರೀಕಿನ ತನಕದ ಆಗಬಹುದಾದಂತ ಎಲ್ಲ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದೀವಿ ನನ್ನನ್ನು ಆಕ್ಟಿವ್ ಇಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಬೇಡ ನನಗೆ ಶ್ರೀರಾಮಚಂದ್ರ ಸಾಕು ನ್ಯೂಸ್